ನೋಡಿ, ಶೆಟ್ಟರ್ ಅವ್ರು ಇರ್ಬೋದು ಅಥವಾ ಬೇರೆ ನಾಯಕರು ಇರ್ಬೋದು, ಏನಿವತ್ತು ಬಿಜೆಪಿ ಅವರು ಗಾಳ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಮಾತ್ರ ಎದ್ದು ಕಾಣುತ್ತೆ, ರಾಜ್ಯ ಬಿಜೆಪಿ ನಾಯಕತ್ವದಲ್ಲಿ ಕೇಂದ್ರ ಬಿಜೆಪಿ ನಾಯಕರಿಗೆ ಭರವಸೆ ಇಲ್ಲ. ಇಲ್ಲಿ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಇರ್ಬೋದು, ಅಶೋಕ್ ಅವರ ನಾಯಕತ್ವದಲ್ಲಿ ಇರ್ಬೋದು, ಕೇಂದ್ರ ಸರ್ಕಾರ ಇಲ್ಲಿ ಗೆಲ್ಲಕ್ಕೆ ಆಗೋದಿಲ್ಲ ಅಂತ ಬಹಳ ಸ್ಪಷ್ಟವಾದಂಥ ಸಂದೇಶ ಪದೇ ಪದೇ ಕಳಿಸ್ತಾ ಇದ್ದಾರೆ. ನಿನ್ನೆ ನೀವು ಶೆಟ್ಟರ್ ಅವರ ಸಂದರ್ಶನ ನೋಡಿದಾಗ ಅವ್ರೇನು ಹೇಳಿದ್ದಾರೆ, ಕಾಂಗ್ರೆಸ್ನವರು ನನಗೆ ಬಹಳ ಗೌರವಯುತವಾಗಿ ನೋಡ್ಕೊಂಡಿದ್ದಾರೆ, ಸೂಕ್ತವಾದಂಥ ಸ್ಥಾನಮಾನ ಕೊಟ್ಟಿದ್ದಾರೆ, ಮೋದಿ ಅವರ ಕೈ ಬಲಪಡಿಸ್ಲಿಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ. ಅಂದರೆ ಅರ್ಥ ಏನು, ಕರ್ನಾಟಕದಲ್ಲಿ ಮೋದಿ ಅವರ ಅಲೆ ಇಲ್ಲ, ಕರ್ನಾಟಕದಲ್ಲಿ ಕನ್ನಡಿಗರ ಅಸ್ತಿತ್ವ ಮತ್ತು ಅವರ ಹಿತಾಸಕ್ತಿ ಇಂಪಾರ್ಟೆಂಟ್ ಇದೆ, ಅದನ್ನು ಕಾಪಾಡೋದಲ್ಲಿ ಕೇಂದ್ರ ಸರ್ಕಾರ ವಿಫಲರಾಗಿದ್ದಾರೆ, ಅದಕ್ಕೆ ನಮ್ಗೆ ಯಾರೇ ನಾಯಕರು ಸಿಕ್ಕಿದ್ರು ಕೂಡ ನಾವು ತಗೋತೀವಿ ಅಂತ ಸ್ಪಷ್ಟವಾದಂಥ ಸಂದೇಶ ಕೊಟ್ಟಿದ್ದು. ಸೊ ಇಲ್ಲಿ ನಾಯಕತ್ವದ ಕೊರತೆ ರಾಜ್ಯ ಬಿಜೆಪಿನಲ್ಲಿ ಎದ್ದು ಕಾಣ್ತಾ ಇದೆ. ಅದಕ್ಕೆ ಹೋಗೋರು ಹೋಗ್ತಾ ಇರ್ತಾರೆ, ಬರೋರು ಬರ್ತಾ ಇರ್ತಾರೆ, ಅದಕ್ಕೇನಿದೆ ಬೊಮ್ಮಯ್ಯರೊಂದು ಮಾತಾಡ್ತಾರೆ ಸರ್. ಈಗ ಇದೊಂದು ಆರಂಭ ಅಷ್ಟೇ ಸೆಟ್ರದು, ಇನ್ನು ಬೇಕಾದಷ್ಟಿದೆ, ವೇಟ್ ಮಾಡಿ ನೋಡಿ. ಅರೆ ಹಿಂಗೆ ಹೇಳಿ ಹೇಳಿ ಆಯ್ತಲ್ಲ ಅಪ್ಪ, ಈಗ ಅವ್ರು ಬಂದು ನಮ್ಮ ಪಕ್ಷಕ್ಕೆ ಎಷ್ಟು ತಿಂಗಳಾಯ್ತು ಹೇಳಿ? 6 ತಿಂಗಳಾಯ್ತು. ನಮ್ದು 138 ವರ್ಷದ ಪಕ್ಷದ ಇತಿಹಾಸ ಇದೆ ನಮ್ಮದು. ಏನು ಅವ್ರು ಬರೋದ್ರಿಂದ ಹೋಗೋದ್ರಿಂದ ನಮ್ಮ ಪಕ್ಷದ ಅಸ್ತಿತ್ವ ಇದೆಯಾ? ಹಾ, 6 ತಿಂಗಳಲ್ಲಿ ನಮ್ದು 138 ವರ್ಷದ ತಪಸ್ಸೆಲ್ಲ ಹೋಗಕ್ಕಾಗತ್ತಾ? ಸುಮ್ಮನೆ ಏನೋ ನಾವು ಒಳ್ಳೆ ವ್ಯಕ್ತಿ ಇದ್ದಾರೆ, ಅವರ ಸಮಾಜದಲ್ಲಿ ಒಂದು ಮುಖಂಡತ್ವ ಇತ್ತು ಅಂತ ನಾವು ಕರ್ಕೊಂಡಿದ್ವಿ, ಸೋತ್ರು ಅಂದ್ರೂ ಅವರಿಗೆ ನಾವು ಟಿಕೆಟನ್ನು ಕೊಟ್ಟು ಗೌರವವನ್ನು ಕೊಟ್ಟು ಅವ್ರು ತಿರಸ್ಕಾರ ಮಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ? ನಾವಂತೂ ಚೆನ್ನಾಗಿ ನೋಡ್ಕೊಂಡಿದ್ವಲ್ಲ. ಆದರೆ ನಿಮ್ಗೆ ನೆನಪಿರಲಿ, ಅವರು ಅವರಿಗೆ ಟಿಕೆಟನ್ನು ಡಿನೈ ಮಾಡಿದಾಗ, ಕೊಡಲಾರ್ದಾಗ ಅವ್ರೇನು ಹೇಳಿದ್ರು, ಇದು ಇಡೀ ಸಮಾಜಕ್ಕೆ ಮಾಡಿದಂಥ ಅನ್ಯಾಯ ಅಂತ ಅವರೇ ತಾನೇ ಹೇಳಿದ್ದು. ಇವಾಗಿಲ್ವಾ ಅನ್ಯಾಯ? ಇವಾಗ ಅವರು ಅವ್ರ ಸಮಾಜಕ್ಕೆ ದ್ರೋಹ ಮಾಡ್ತಾ ಇಲ್ವಾ ಬಿಟ್ಟು? ಅಂದರೆ ಇವರು ಯಾವಾಗ ಬೇಕಾವಾಗ ಇವರಿಗೆ ಬೇಕಾದಾಗ ಅನ್ಯಾಯ, ಇವ್ರಿಗೆ ಬೇಕಾದಾಗ ನ್ಯಾಯನಾ? ನಮ್ಗಿಂತ ಹೆಚ್ಚಾಗಿ ಅವ್ರಿಗೆ ಪ್ರಶ್ನೆ ಕೇಳಿ, ಯಾಕೆ ಬಿಟ್ಟೋದ್ರು, ಏನು ಬಿಟ್ಟೋದ್ರು, ಮೋದಿಗೆ ಏನು ಮೋದಿ ಅವ್ರಿಗೆ ಏನು ಅನಿವಾರ್ಯತೆ ಬಂತು ಕರ್ನಾಟಕದಲ್ಲಿ? ಇವರು ಕೈಬಲ ಪಡಿಸ್ಲಿಕ್ಕೆ ಹೋದ್ರಲ್ಲ, ಯಾರು ಟಿಕೆಟ್ಟು ಬಿಜೆಪಿ ಅವರು ಟಿಕೆಟ್ ಡಿನೈ ಮಾಡಿದ್ರು, ಅಂಥವ್ರು ಇವತ್ತು ಹೋಗಿ ಮೋದಿ ಕೈ ಬಲ ಪಡಿಸ್ತಾ ಇದ್ದಾರೆ. ಅಂದರೆ ಇಲ್ಲಿನ ನಾಯಕತ್ವದ ಆಳ ಎಷ್ಟಿದೆ, ನಾಯಕತ್ವದ ಕೊರತೆ ಎಷ್ಟಿದೆ ಅಂತ ನಿಮ್ ವಿವೇಚನೆಗೆ ಬಿಡ್ತೀನಿ. ಅವಾಗ ದೇಶದ ಹಿತ ಇರ್ಲಿಲ್ವೇನ್ರಿ? 6 ತಿಂಗಳಿಂದ ದೇಶದ ಹಿತ ಇರ್ಲಿಲ್ವಾ? ರಾಜ್ಯದ ಹಿತ ಬೇರೆ, ದೇಶದ ಹಿತ ಬೇರೆನಾ? ರಾಜ್ಯಗಳು ಬಲವಾಗಿದ್ದಾಗ ದೇಶ ಬಲ ಇರ್ತದೆ. ಕರ್ನಾಟಕ ಒಂದು ಬಲಿಷ್ಠ ಸಮೃದ್ಧ ಕರ್ನಾಟಕ ಇದ್ದಾಗ ಒಂದು ಬಲಿಷ್ಠ ಸಮೃದ್ಧ ಭಾರತ ಇರುತ್ತೆ. 6 ತಿಂಗಳಲ್ಲಿ ಇರಲಾರ್ದಂತ ಇದು ಏನು ಏನು ಸಮೃದ್ಧಿ ಇವರಿಗೆ ಭಾರತ ದೇಶದಲ್ಲಿ ಏನು ಕಾಣ್ತಾ ಇದೆ ಈಗ? ಬೇಡಿ, ಹಂಗೇನಿಲ್ಲ, ಅಧ್ಯಕ್ಷರು ಯಾವಾಗ್ಲೂ ಯಾರೇ ಕರೆಸ್ತಾನೆ ಇರ್ತಾರೆ, ಎಲ್ಲರಿಗೂ ಮಾತನಾಡ್ತಾ ಇರ್ತಾರೆ. ಒಬ್ಬರು ಪಕ್ಷದ ಅಧ್ಯಕ್ಷರು ಇದ್ದಾಗ ಕರೆಸ್ತಾ, ಈಗ ಮೊನ್ನೆ ನನಗೂ ಕರೆಸಿದ್ರು, ಹಂಗಂತ ನಮ್ಗೆ ನಮ್ದು ಅವರಿಗೆ ನಮ್ದು ನಾವು ಬಿಟ್ಟು ಹೋಗ್ತಾ ಇದೀವಿ ಅಂತ ಅರ್ಥ. ನಾವು ಬೇರೆ ಬಿಟ್ಟು ನಾವು ಇಲ್ಲೇ ಇರ್ತೀವಿ, ಯಾರನ್ನ ಇರ್ಲಿ. ನೋ ನೋ, ದೇರ್ ಇಸ್ ನೋ ಕ್ವಿಕ್ ರಿಯಾಕ್ಷನ್, ದೇರ್ ಇಸ್ ನೋ ನೀಜರ್ಕ್ ರಿಯಾಕ್ಷನ್. ಪಾರ್ಟಿ ಇಸ್ ಇಂಟ್ಯಾಕ್ಟ್. ಯಾರು ಈಗ 6 ತಿಂಗಳಲ್ಲಿ ಬಂದು ನಮ್ಮ ಪಕ್ಷಕ್ಕೆ ಬಹಳ ದೊಡ್ಡ ಆಸ್ತಿ ಅಂತ ಯಾರು ಏನು ಹೇಳಕ್ಕಾಗಲ್ಲ, ನೈದರ್ ಪ್ರಿಯಾಂಕರ್ಗೆ ನಾರ್ ಜಗದೀಶ್ ಶೆಟ್ಟರ್. ಇನ್ನು ನಮ್ಮ ಪಕ್ಷ ಕಟ್ಟಿರೋದು, ನಮ್ಮ ಪಕ್ಷ ಇರೋದು, ನಮ್ಮ ಸಾವಿರಾರು ಲಕ್ಷಾಂತರರು ಕಾರ್ಯಕರ್ತರು ದಿನನಿತ್ಯ ಏನು ಬೆವರು ಸುರಿಸಿ ಕಟ್ಟಿರುವಂತ ಪಕ್ಷ ಇದು. ಅವರಿಂದ ನಮ್ಮ ಪಕ್ಷ ನಿಂತಿದೆ ಹೊರತು ನಮ್ಮಂತ ನಾಯಕರಿಂದ ಅಲ್ಲ. ಪ್ಲಸ್ ಏನಾಗಿತ್ತು ಅದನ್ನ ಹೇಳ್ರಿ ಸರ್. ತಗೊಂಡಿದ್ವು ಅಲ್ಲ, ಪ್ಲಸ್ ಅನ್ನ ಏನಾಯ್ತು ಹೇಳ್ರಿ? 6 ತಿಂಗಳಲ್ಲಿ ಅಷ್ಟೇನು ಇಷ್ಟ ಇದ್ದಾಗ ತರ್ತಿದ್ರು ಎಲ್ಲರಿಗೂ. ಈಗ ಬಿಟ್ಟೋಗಿದ್ದಾರೆ ಮೋದಿ ಅವರ ಕೈ ಬಲ ಪಡಿಸಕ್ಕೆ, ನೋಡೋಣ ಎಷ್ಟು ಬಲ ಪಡಿಸ್ತಾರೆ ಅಂತ. ಅಂದ್ರೆ ಅಶೋಕ್ ಅವ್ರ ಕಡೆಯಿಂದ ಏನು ಬಲವರ್ಧನೆ ಆಗಿಲ್ಲ, ವಿಜೇಂದ್ರ ಅವ್ರ ಕಡೆ ಮೋದಿ ಅವರ ಕೈ ಬಲವರ್ಧನೆ ಆಗಿಲ್ಲ. ಇನ್ನೂ ಕೂಡ ಪಾಪ ಯಡಿಯೂರಪ್ಪ ಅವರಿಗೆ ಯೂಸ್ ಮಾಡ್ತಾ ಇದಾರೆ. ಎಐಸಿಸಿ ಅಧ್ಯಕ್ಷರು ಮಾತಾಡಿದ್ರೆ ಈ ತರ ಪಕ್ಷ ಸೇರ್ಪಡೆ ಮಾಡೋ ಟೈಮಲ್ಲಿ ಸ್ವಲ್ಪ ಅವರ ಹಿನ್ನೆಲೆ ನೋಡ್ಕೋಬೇಕಾಗಿತ್ತು ಅಂತ. ನೋಡಿ, ಅವರಷ್ಟೇ ಅಲ್ಲ, ಎಲ್ಲರೂ ಕೂಡ ಹೇಳೋದಲ್ಲ, ಸಾಮಾನ್ಯ ಕಾರ್ಯಕರ್ತರು ಸೇರ್ಪಡೆ ಆಗ್ಬೇಕಾದ್ರೂ ಕೂಡ ಅವ್ರು ಇರ್ತಾರ ಇಲ್ಲ, ಸಾಧಕ ಬಾಧಕ ಲೋಕಲ್ ಲೀಡರ್ಶಿಪ್ಗೆ ಬಿಡ್ತಾರೆ.
ಅದೇನ್ ಡೆಲ್ಲಿನಲ್ಲಿ ತೀರ್ಮಾನ ಆಗಲ್ಲ, ಹಳ್ಳಿನಲ್ಲಿ ತೀರ್ಮಾನ ಆಗ್ತದೆ. ಈಗ ನಾನು ಬರ್ಬೇಕ ಒಂದು ಪಕ್ಷ ಯಾರಿಗಾನ ರೆಕಮೆಂಡ್ ಮಾಡ್ಬೇಕಂದ್ರೆ ಸ್ಥಳೀಯ ಮುಖಂಡರ ಏನು ಒಂದು ವಿಶ್ವಾಸಕ್ಕೆ ತಗೊಂಡು ಅವರಿಗೆ ಕೇಳೇ ಹಾಕ್ತಾರೆ. ಈಗ ಒಬ್ರು ಬರೋದ್ರಿಂದ ಇನ್ನ 10 ಜನ ಬಿಟ್ಟು ಹೋಗ್ತಾ ಇದ್ರೆ ಅವ್ರಿಗೆ ಅದು ಏನು ಉಪಯೋಗ ಆಗ್ತದೆ ಪಕ್ಷಕ್ಕೆ? ಸರ್, ಉದ್ಮರ್ ಹಾಸ್ಟೆಲ್ ಅಲ್ಲಿ ಒಬ್ಬ ವಿದ್ಯಾರ್ಥಿನ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿದ್ ಈಗಾಗಲೇ ಅದು ಅಂತವು ಯಾವುದಕ್ಕೂ ನಾವು ಸಪೋರ್ಟ್ ಮಾಡೋದಿಲ್ಲ. ಏ ವಾಟ್ ಎವರ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್, ಅದನ್ನ ನಾವು ಖಂಡಿಸ್ತೀವಿ. ಅದಕ್ಕಾಗಲೇ ಕೇಸ್ ಕೂಡ ಆಗಿದೆ, ಅವರಿಗೂ ಕೂಡ ಕೌನ್ಸಿಲಿಂಗ್ ಕೂಡ ನಾನು ರೆಕಮೆಂಡ್ ಮಾಡಿದ್ದೀನಿ. ಮೊನ್ನೆ ಪ್ರಕರಣ ಸಂಬಂಧ ಎಷ್ಟು ಕೇಸ್ ಆಯ್ತು ಸರ್? ವೀಕ್ಷಣೆ ನಡೆದಿದೆ, ಇನ್ನ ಎಲ್ಲರೂ ಈಗ 26 ಜನವರಿ ಸ್ವಲ್ಪ ಬಿಸಿ ಮಾಡ್ತೀವಿ, ಅದು ವೀಕ್ಷಣೆ ಆದ್ಮೇಲೆ ಸರ್. ಈಗ ಜಗದೀಶ್ ಶೆಟ್ಟರ್ ಸರ್ ಐಟಿ ಇಡಿ ರೇಡ್ ಅನ್ ಮಾಡ್ತಾರೆ, ಸಂಗಾತಿ ಲೀಡರ್ ಅಂತ ಪ್ರಶ್ನೆ ಬರ್ತಾ, ಅವ್ರದ್ದು ಏನಾದ್ರು ಮೈನಸ್ ಆಗ್ತಾ ನಿಮಗೆ? ಪ್ಲಸ್ ಏನಾಗಿತ್ತು ಅದನ್ನ ಹೇಳ್ರಿ ಸರ್. ತಗೊಂಡಿದ್ವಲ್ಲ ಪ್ಲಸ್ ಅನ್ನ ಏನಾಯ್ತು ಹೇಳ್ರಿ? 6 ತಿಂಗಳಲ್ಲಿ ಅಷ್ಟೇನು ಇಷ್ಟ ಇದ್ರೆ ತರ್ತಿದ್ರು ಎಲ್ಲರಿಗೂ. ಮೋದಿ ಅವರ ಕೈ ಬಲ ಪಡಿಸಕ್ಕೆ ನೋಡೋಣ ಎಷ್ಟು ಬಲ ಪಡಿಸ್ತಾರೆ ಅಂತ. ಅಂದ್ರೆ ಅಶೋಕ್ ಅವ್ರ ಕಡೆಯಿಂದ ಏನೋ ಬಲವರ್ಧನೆ ಆಗಿಲ್ಲ, ವಿಜೇಂದ್ರ ಅವ್ರ ಕಡೆ ಮೋದಿ ಅವರ ಕೈ ಬಲವರ್ಧನೆ ಆಗಿಲ್ಲ. ಇನ್ನೂ ಕೂಡ ಪಾಪ ಯಡಿಯೂರಪ್ಪ ಅವರಿಗೆ ಯೂಸ್ ಮಾಡ್ತಾ ಇದ್ದಾರೆ. ನೋಡಿ, ಅವರಷ್ಟೇ ಅಲ್ಲ ಎಲ್ಲರೂ ಕೂಡ ಹೇಳಲ್ಲ, ಸಾಮಾನ್ಯ ಕಾರ್ಯಕರ್ತರು ಸೇರ್ಪಡೆ ಆಗ್ಬೇಕಾದ್ರೂ ಕೂಡ ಅವ್ರು ಇರ್ತಾರ ಇಲ್ಲ, ಸಾಧಕ ಬಾಧಕ ಲೋಕಲ್ ಲೀಡರ್ಶಿಪ್ ಗೆ ಬಿಡ್ತಾರೆ. ಅದೇನ್ ಡೆಲ್ಲಿನಲ್ಲಿ ತೀರ್ಮಾನ ಆಗಲ್ಲ, ಹಳ್ಳಿನಲ್ಲಿ ತೀರ್ಮಾನ ಆಗ್ತದೆ. ಈಗ ನಾನು ಬರ್ಬೇಕ ಒಂದು ಪಕ್ಷ ಯಾರಿಗಾನ ರೆಕಮೆಂಡ್ ಮಾಡ್ಬೇಕಂದ್ರೆ ಸ್ಥಳೀಯ ಮುಖಂಡರ ಏನು ಒಂದು ವಿಶ್ವಾಸಕ್ಕೆ ತಗೊಂಡು ಅವರಿಗೆ ಕೇಳೇ ಹಾಕ್ತಾರೆ. ಈಗ ಒಬ್ರು ಬರೋದ್ರಿಂದ ಇನ್ನ 10 ಜನ ಬಿಟ್ಟು ಹೋಗ್ತಾ ಇದ್ರೆ ಅವ್ರಿಗೆ ಅದು ಏನು ಉಪಯೋಗ ಆಗ್ತದೆ ಪಕ್ಷಕ್ಕೆ?